हेलो आल वेलकम टू नागराशेट्टी वीडियोस इवत्तिन वीडियो नानु निमगंतु सिंपल एंड सूपर आगिरतक्कंत ट्रिक अन्नु हेळ्कोड्ता इद्देने ಅದು ತಿಂಗಳುಗಳಿಗೆ ಸಂಬಂಧಿಸಿದ್ದು. ನಮ್ಮೆಲ್ಲರಿಗೂ ಗೊತ್ತಿದೆ, ಒಂದು ವರ್ಷದಲ್ಲಿ 12 ತಿಂಗಳುಗಳು ಇರ್ತವೆ. ಪ್ರತಿ ತಿಂಗಳಿನಲ್ಲಿ ಫೆಬ್ರವರಿಯನ್ನು ಬಿಟ್ಟರೆ 30 ಅಥವಾ 31 ದಿನಗಳು ಬರ್ತವೆ. ಕನ್ಫ್ಯೂಷನ್ ಏನಪ್ಪ ಅಂತಂದರೆ ಯಾವ ತಿಂಗಳಲ್ಲಿ 30 ಬರ್ತವೆ, ಯಾವ ತಿಂಗಳಲ್ಲಿ 31 ಬರ್ತವೆ ಅಂಥೇಳಿ. ಸೊ ಅದನ್ನು ನೆನಪಿಡಲಿಕ್ಕೆ ಈ ಟ್ರಿಕ್ ನಿಮಗೆ ಹೆಲ್ಪ್ ಆಗುತ್ತೆ. ಟ್ರಿಕ್ ಈಸ್ ವೆರಿ ಸಿಂಪಲ್. ನಿಮ್ಮ ಯಾವುದಾದ್ರೂ ಕೈಯನ್ನು ಈ ಥರ ಇಟ್ಕೊಳ್ಳಿ. ಈ ಥರ ಮುಷ್ಟಿ ಮಾಡಿದಾಗ ನಮಗೆ ಉಬ್ಬು ತಗ್ಗುಗಳು ಬರ್ತವೆ. ಕಾಣ್ತಾ ಇದ್ದೀನಾ, ಉಬ್ಬು ತಗ್ಗುಗಳು ಬರ್ತವೆ. ಇಲ್ಲಿ ತಿಂಗಳುಗಳನ್ನು ಹೇಳಿ, ಹೇಳ್ತಾ ಹೋಗಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಯಾವುದು ಉಬ್ಬಿದೆಯೋ ಆ ತಿಂಗಳಲ್ಲಿ 31 ಇರ್ತವೆ. ಯಾವುದು ತಗ್ಗಿನಲ್ಲಿ ಬಂದಿದೆಯೋ ಆ ತಿಂಗಳಲ್ಲಿ 30 ಇರ್ತವೆ. ಚೆಕ್ ಮಾಡ್ಕೊಳ್ಳಿ. ಜನವರಿ ಉಬ್ಬಿದೆ ಆದ್ದರಿಂದ 31 ದಿನಗಳು ಬರ್ತವೆ. ಫೆಬ್ರವರಿ ತಗ್ಗಿದೆ ಆದ್ದರಿಂದ ಎಷ್ಟು ಬರುತ್ತೆ ನೆನ್ಪಿಡಿ, ಯಾವಾಗಲೂ ಫೆಬ್ರವರಿಯಲ್ಲಿ 28 ಅಥವಾ 29 ದಿನಗಳು ಮಾತ್ರ ಬರ್ತವೆ. ಮಾರ್ಚ್ ಉಬ್ಬಿದೆ 31. ಏಪ್ರಿಲ್ ತಗ್ಗಿನಲ್ಲಿ ಬಂದಿದೆ ಅದರಿಂದ 30. ಮೇ ಉಬ್ಬಿನಲ್ಲಿ ಬಂತು, ಎಷ್ಟಿರ್ತವೆ 31. ಸೊ ಯಾವುದೇ ತಿಂಗಳುಗಳನ್ನು ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು, ನೆನ್ಪಿಟ್ಕೊಳ್ಬೋದು. ಸೊ ಈ ಟ್ರಿಕ್ ಹೇಗನ್ನಿಸ್ತು? ಈ ಟ್ರಿಕ್ ನಿಮಗೆ ಈಗಾಗಲೇ ಗೊತ್ತಿತ್ತಾ? ಗೊತ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಈ ಟ್ರಿಕ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಭೇಟಿ ಹೋಗೋಣ ಮುಂದಿನ ವೀಡಿಯೋದಲ್ಲಿ. ಬೈ ಫಾರ್ ನೌ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಗಂಟೆ ಸಿಂಬಲನ್ನು ಆಕ್ಟಿವೇಟ್ ಮಾಡಿರಿ, ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿರಿ. ಹೀಗೆ ಮಾಡಿದರೆ ಮಾತ್ರ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡುವ ಹೊಸ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲರಿಗಿಂತ ಮೊದಲು ಆ ವೀಡಿಯೋನ ನೀವೇ